ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಲಿಂಗವನ್ನರಿಯದೆ ಏನ ನರದಡಿಯು ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೆ ನರದಡಿಯು ಫಲವಿಲ್ಲ. ಸರ್ವ ಕಾರಣ ಲಿಂಗವೆಂಬುದಾಗಿ ಆ ಲಿಂಗವನೇ ಅರಿದೆ, ಅರಿದರೆದು ಲಿಂಗ ಸಂಘವನೇ ಮಾಡುವೆ, ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ. ಇದು ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭುದೇವರ ವಚನ. ಇಲ್ಲಿ ಅಲ್ಲಮ ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾವುದನ್ನು ಅರಿಬೇಕು, ಯಾವುದನ್ನು ಅರಿಯಬಾರದನ್ನು. ಲಿಂಗವನ್ನರಿಯದೆ ಏನು ನರೆದಡಿಯೂ ಫಲವಿಲ್ಲ. ಲಿಂಗ ಅಂದರೆ ದೇವರು, ಪರಮಾತ್ಮ, ಸೃಷ್ಟಿಕರ್ತ. ಈ ಲಿಂಗ ಅಂದರೆ ಲೀಯತೆ, ಗಮ್ಯತೆ, ಎತ್ತರ ಏನ ಅಂತ ಹೇಳಿ ಯಾವುದರಲ್ಲಿ ಈ ಜಗತ್ತು ಉದಯವಾಗಿ, ಯಾವುದರಲ್ಲಿ ಲೀಲೆಯಾಡಿ, ಯಾವುದರಲ್ಲಿ ತನ್ನ ಗರ್ಭದಲ್ಲಿ ಸೇರಿಸಿಕೊಳ್ಳಿಸ್ತಾ ಇದೆಯೋ ಅದು ಲಿಂಗ. ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ಕಾರಣೀಕರ್ತವಾದಂಥದ್ದು ಲಿಂಗ, ದೇವರು. ಆ ಒಂದು ದೇವರನ್ನು ಅರಿತುಕೊಂಡರೆ ಎಲ್ಲವನ್ನು ಅರಿತುಕೊಂಡ ಹಾಗೆ. ಒಂದು ವೇಳೆ ಲಿಂಗವನ್ನು ಅರಿಯದೆ ಏನು ನರೆದಡಿಯೂ ಫಲವಿಲ್ಲ, ಆ ಪರಮಾತ್ಮನ ತಿಳಿದುಕೊಳ್ಳಲಾರದೆ ಎಲ್ಲವನ್ನು ತಿಳಿದುಕೊಂಡಾವಾಗ ಅದು ವ್ಯರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ 64 ವಿದ್ಯೆಗಳಿವೆ, 63 ವಿದ್ಯೆಗಳು ಉಪಜೀವನಕ್ಕಾಗಿ, ಆದರೆ ಒಂದು ವಿದ್ಯೆ ಇದೆ, ಅದು ಆತ್ಮವಿದ್ಯೆ. ಆ ಆತ್ಮವಿದ್ಯೆಯನ್ನು ತಿಳಿದುಕೊಂಡಾವಾಗ ಎಲ್ಲವನ್ನು ತಿಳಿದುಕೊಂಡ ಹಾಗೆ. ಅದಕ್ಕಾಗಿ ಶರಣರು ಮುಖ್ಯವಾಗಿ ಏನನ್ನು ತಿಳಿದುಕೊಳ್ಳಬೇಕಾಗಿದೆ ಅದನ್ನು ತಿಳಿದುಕೊಂಡು ಅವರು ಸಾರ್ಥಕ ಜೀವನವನ್ನು ನಡೆಸಿಕೊಂಡು ಹೋದರು. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರು ಲಿಂಗವನ್ನರಿಯದೆ ಏನ ನರೆದಡಿಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೆ ನರೆದಡಿಯೂ ಫಲವಿಲ್ಲ, ಸರ್ವ ಕಾರಣ ಲಿಂಗವೆಂಬುದಾಗಿ ಆ ಲಿಂಗವನೇ ಅರಿದು ಅರಿದರೆದು ಲಿಂಗ ಸಂಘವನೇ ಮಾಡುವೆ. ಎಲ್ಲಕ್ಕೂ ಕಾರಣೀಕರ್ತವಾದಂಥದ್ದು ದೇವರು, ಪರಮಾತ್ಮ. ಅದನ್ನು ಮಾತ್ರ ನಾವು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಂದಾವಾಗ ಮಾತ್ರ ಸಾರ್ಥಕ ಜೀವನ ಆಗ್ತಾ ಇದೆ ಅಂತ ಅಲ್ಲಮ ಪ್ರಭುದೇವರು ಆ ಒಂದು ಲಿಂಗಾಂಗ ಸಾಮರಸ್ಯವನ್ನು ಹೊಂದಿ ಪರಮಾತ್ಮನು ಒಡವೆರೆದು ಒಂದಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಸಹಿತ ಆ ಲಿಂಗಾಂಗ ಸಾಮರಸ್ಯ ಪರಮಾತ್ಮನ ತಿಳಿದುಕೊಳ್ಳಬೇಕಂದರೆ ನಾವು ಶರಣರ ಸತ್ಸಂಗವನ್ನು ಮಾಡಬೇಕು. ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿದಾಗ ಮಾತ್ರ ನಮ್ಮಲ್ಲಿದ್ದಂಥ ಅಂತರಂಗದಲ್ಲಿದ್ದಂಥ ಆತ್ಮನ ಒಂದು ಆವಿಷ್ಕಾರ ಆಗಿ ನಾವು ಪರಮಾತ್ಮನೊಡನೆ ಒಡವೆರೆದು ಒಂದಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಒಂದು ಅಲ್ಲಮ ಪ್ರಭುದೇವರು ನಮಗೆ ದೇವನನ್ನು ಕಾಣಲಿಕ್ಕೆ, ದೇವನನ್ನು ಅರಿಯಲಿಕ್ಕೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸರ್ವರಿಗೂ ಶರಣು ಶರಣಾರ್ಥಿ.